ಹಾವೇರಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ನದಿಗಳು ಭೋರ್ಗರಿತಾ ಇವೆ. ವರದಾ, ತುಂಗಭದ್ರಾ ಮತ್ತು ಭದ್ರಾ ನದಿಗಳು ಭೋರ್ಗರಿತಾ ಇವೆ. ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹಾನಗಲ್ ತಾಲೂಕಿನ ಅರಕಲಾಪುರ ಮತ್ತು ಬಾಳಂಬೀಡ ನಡುವಿನ ಸೇತುವೆ ಮುಳುಗಡೆಯಾಗಿದೆ. ಎರಡು ಗ್ರಾಮಗಳ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಇಲ್ಲಿ ಕಡಿತಗೊಂಡಿದೆ. ಇನ್ನು ಮಳೆಗೆ ಕೆಲವು ಕಡೆ ಧರೆಗೆ ಸಾಕಷ್ಟು ಮರಗಳು ಕೂಡ ಉರುಳಿ ಬಿದ್ದಿವೆ. ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಹಾಗೆಯೇ ಕೆಲವೊಂದಿಷ್ಟು ಕಡೆಗಳಲ್ಲಿ ಮರಗಳು ನೆಲಕ್ಕುರುಳಿವೆ. ಹಾಗೆಯೇ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರಗಳು ಕೂಡ ಬಿದ್ದಿವೆ. 70-80 ವರ್ಷದ ಬೃಹತ್ ಮರಗಳು ಇದರಿಂದ ಬಿದ್ದಿವೆ. ಸುಮಾರು 4 ತಾಸು ಸಂಚಾರ ಬಂದ್ ಆಗಿದೆ ಎನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಉತ್ತಮ ಮಳೆಯಾಗ್ತಾ ಇದೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಕಳೆದ 4-5 ದಿನಗಳಿಂದ ಇಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.